ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕಳೆದ ವರ್ಷ ಹಲವಾರು ಕನ್ನಡ ಸೀರಿಯಲ್ಗಳು ಅರ್ಧಕ್ಕಿನ ಸ್ಟಾಪ್ ಆಗಿದ್ದಾವೆ. ಈ ವರ್ಷ ಕೂಡ ಕೆಲವೊಂದಿಷ್ಟು ಸೀರಿಯಲ್ಗಳು ಸ್ಟಾಪ್ ಆಗಿದ್ದು ಇವಾಗ ಈ ಒಂದು ಲಿಸ್ಟ್ಗೆ ಮತ್ತೆ ಎರಡು ಹೊಸ ಸೀರಿಯಲ್ಗಳು ಆ್ಯಡ್ ಆಗ್ತಾ ಇರುವಂಥದ್ದು. ಬನ್ನಿ ಹಾಗಾದರೆ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇರುವಂತಹ ಆ ಎರಡು ಸೀರಿಯಲ್ಗಳ ಹೆಸರೇನು, ಹಾಗೆಯೇ ಸೀರಿಯಲ್ ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೆ ಮೊದಲು ಆ ವಿಡಿಯೋನ ನೋಡಬಹುದು. ಕನ್ನಡದ ಪಾಪ್ಯುಲರ್ ನಟಿ ಸಿರಿಜಾ ಅವರು, ಹಾಗೇನೆ ಕನ್ನಡದ ನಟ ಭವಿಷ್ಯ ಅವರು ಕಾಣಿಸಿಕೊಂಡಿದ್ದಂತಹ ಮದುಮಗಳು ಅನ್ನುವಂತಹ ಸೀರಿಯಲ್ ಏನಿದೆ, ಈ ಸೀರಿಯಲ್ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇದ್ದು ಈ ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿ ರಕ್ಷಿತಾ ಅವರು ಕಾಣಿಸಿಕೊಳ್ತಾ ಇದ್ರು. ಈ ಸೀರಿಯಲ್ ನ ಜೊತೆ ಜೊತೆಗೇನೆ ಇನ್ನೊಂದು ಸೀರಿಯಲ್ ಕೂಡ ಮುಕ್ತಾಯವಾಗ್ತಾ ಇದ್ದು ಆ ಒಂದು ಸೀರಿಯಲ್ ಕಸ್ತೂರಿ ನಿವಾಸ ಅನ್ನುವಂತಹ ಸೀರಿಯಲ್ ಆಗಿರುವಂತದ್ದು. ಈ ಸೀರಿಯಲ್ ನಲ್ಲಿ ಮೊದಲು ಅಮೃತ ಮೂರ್ತಿ ಅವರು ಕಾಣಿಸಿಕೊಳ್ತಾ ಇದ್ರು, ಬಟ್ ಇವಾಗ ಇವರು ಸೀರಿಯಲ್ ಅನ್ನ ಬಿಟ್ಟು ಹೊರಗಡೆ ಬಂದಿದ್ದು, ಮತ್ತೆ ವಾಪಸ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇತ್ತು, ಬಟ್ ಇವಾಗ ಸೀರಿಯಲ್ ಅನ್ನ ಮುಗಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಕನ್ಫರ್ಮ್ ನ್ಯೂಸ್ ಸಿಗ್ತಾ ಇದೆ. ಇವೆರಡು ಸೀರಿಯಲ್ಗಳು ಕೂಡ ಉದಯ ಟಿವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಸೀರಿಯಲ್ಗಳಾಗಿದ್ದು ಹೊಸ ಸೀರಿಯಲ್ ಬರುತ್ತಾ ಅಥವಾ ಯಾವ್ದಾದ್ರೂ ರಿಯಾಲಿಟಿ ಶೋ ಬರುತ್ತಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕು. ಈ ಒಂದು ಸೀರಿಯಲ್ಗಳು ಯಾವಾಗ ಮುಗಿಯುತ್ತೆ ಅಂತ ನೀವು ಕೇಳೋದಾದ್ರೆ, ಇದೇ ತಿಂಗಳ ಮೂರನೇ ವಾರದಲ್ಲಿ ಅಥವಾ ನಾಲ್ಕನೇ ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಒಂದು ಸೀರಿಯಲ್ನ ಕೊನೆಯ ಎಪಿಸೋಡ್ಗಳು ಅನ್ನುವಂತಹ ಮಾಹಿತಿ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.